ಎಂತ ತಕೊಂಡ್ ಬಂದೆ ನೀನು? ಇಲ್ಲ ಅದ ತಗ ಬಂದ ಹೇಳಿ ಹೇಳ್ತಿದ್ದು. ಅದು ಹೊರಗಡೆ ನಿಂತ ಬಂತು, ಅದು ನೋಡಿದ್ದಿಲ್ಲ. ಬೆಕ್ಕಿನ ಮರಿ ಹೊರಗಡೆಯಿಂದ ಹಾರೋ ಜಿರಲೆನ ಹಿಡ್ಕೊಂಡು ಬಂದಿತ್ತು. ಅದು ಎಲ್ಲೋ ಕೆಳಗಡೆ ಸೇರ್ಕೊಂಡ್ಬಿಟ್ಟಿದೆ, ಅದನ್ನ ನೋಡ್ತಾ ಇದೆ ಅದು ತೆಗಿಯೋದಿಕ್ಕೆ. ಹಾಗೇ ಒಂದು ಕಪ್ ಕಲರ್ದು ಇನ್ನೊಂದು ಏನೋ ಬಂದಿದೆ ಜಿರಲೆ ಟೈಪ್ದೆ ಚಿಕ್ಕದು. ಡೋರ್ ಓಪನ್ ಮಾಡಿ ಇಟ್ಟಿದ್ವಿ, ಅದು ಕೂಡ ಹೊರಗಡೆಯಿಂದ ಒಳಗಡೆ ಬಂತು. ಅದೆರಡು ಕೂಡ ಇಲ್ಲಿ ಒಳಗಡೆ ಹೋಗಿಬಿಟ್ಟಿದೆ ಡ್ರಾವರ್ ಕೆಳಗಡೆ. ಅದನ್ನ ತೆಗಿಯೋದಕ್ಕೆ ಟ್ರೈ ಮಾಡ್ತಾ ಇದೆ. ಎಲ್ಲಿ ಕಾಲು ಹಾಕೋಕ್ಕಾಗತ್ತೆ, ಎಷ್ಟು ತೋರ್ಸೋಕ್ಕಾಗತ್ತೆ ಅಷ್ಟು ಕಾಲನ್ನ ತೋರಿಸಿ ತೆಗಿಯೋದಕ್ಕೆ ಟ್ರೈ ಮಾಡ್ತಾ ಇದೆ. ಇದನ್ನ ನೋಡಿದಾಗ ಗೋಲ್ಡಿ ನೆನಪು ತುಂಬಾ ಆಗುತ್ತೆ. ಗೋಲ್ಡಿ ಕೂಡ ಸೇಮ್ ಇದೇ ಥರನೇ ಮಾಡ್ತಿತ್ತು. ಜಿರಲೆ ಎಲ್ಲಿಂದ ಅಥವಾ ಹಿಡ್ಕೊಂಡು ಬರೋದು, ಪ್ರತಿನಿತ್ಯ ತೊಗೊಂಡು ಬರ್ತಿತ್ತು. ಇದು ಕೂಡ ಜಿರಲೆ ಅಥವಾ ಪಲ್ಲಿ ಆಚೆಯಿಂದ ದಿನಾಲೂ ಒಂದಲ್ಲ ಒಂದು ತೊಗೊಂಡು ಬಂದೇ ಬರುತ್ತೆ. ಕನೆಗೆ ತಂದುಬಿಟ್ಟು ಮನೆ ಒಳಗಡೆನೇ ತಂದುಕೊಂಡು ಆಟ ಆಡಿ ಆಮೇಲೆ ಅದನ್ನ ತಿನ್ನುತ್ತೆ. ಸದ್ಯಕ್ಕೆ ಮನೆಯಲ್ಲಂತೂ ಜಿರಲೆ ಕಾಟ ಇಲ್ಲ, ಯಾಕೆಂದರೆ ಅಡುಗೆ ಮನೆಯನ್ನು ಪ್ರತಿನಿತ್ಯ ಕ್ಲೀನ್ ಮಾಡಿ ಇಟ್ಬಿಟ್ಟಿರ್ತೀನಿ. ಹಾಗೆ ಆವಾಗವಾಗ ಅಲ್ಲಲ್ಲಿ ಕರ್ಪೂರದ ಹುಡಿ ಮತ್ತು ಅಗರಬತ್ತಿ ಇದೆಲ್ಲ ಪೌಡ್ರ್ ಮಾಡಿ ಅಲ್ಲಲ್ಲಿ ಹಾಕಿಡ್ತೀನಿ, ಆ ಸ್ಮೆಲ್ಲಿಗೆ ಜಿರಲೆ ಬರಲ್ಲ ಅಂತೇಳಿ. ಜಿರಲೆ ಕಾಟ ಇಲ್ಲ ಅಡುಗೆ ಮನೆಯಲ್ಲಿ. ಮನೆ ಬಿಟ್ಟು ಹೋದರೆ ಎಲ್ಲಾದರೂ ಹೋಗಿ ಒಂದು ತಿಂಗಳ ಎರಡು ತಿಂಗಳ ಊರ ಕಡೆಗೆಲ್ಲ ಹೋಗಿ ಬಂದರೆ ಅವಾಗೆಲ್ಲೋ ಒಂದೊಂದು ಜಿರಲೆ ಆಗುತ್ತೆ ಅಷ್ಟೇ, ಜಿರಲೆ ಸಮಸ್ಯೆ ಸದ್ಯಕ್ಕೆ ಇಲ್ಲ. ಇದು ಆಚೆ ಕಡೆಯಿಂದ ತೊಗೊಂಡು ಬರುತ್ತೆ, ಹಾರೋ ಜಿರಲೆ ಇರುತ್ತಲ್ಲ ಆ ಜಿರಲೆನ ತೊಗೊಂಡು ಬರುತ್ತೆ. ಇವಾಗ ಬೆಳಿಗ್ಗೆ 5:20 ಆಗ್ತಾ ಇದೆ. ಈಗ ಬೆಳಿಗ್ಗೆ ನಾನು ಬಿಸಿ ನೀರನ್ನು ಕುಡಿತಾ ಇದ್ದೀನಿ. ವೆಯ್ಟ್ ಲಾಸ್ ಜರ್ನಿಯಲ್ಲಿರುವಾಗ ಬೆಳಿಗ್ಗೆ ಎದ್ದ ತಕ್ಷಣ ಬಿಸಿ ಬಿಸಿ ನೀರನ್ನು ಕುಡಿಬೇಕು. ಆಮೇಲೆ ಎಕ್ಸಸೈಸ್ ಮಾಡ್ಕೊಂಡು ಬಂದು 20 ಮಿನಿಟ್ಸ್ ಆದಮೇಲೆ ಮತ್ತೆ ಪುನಃ ಬಿಸಿ ಬಿಸಿ ನೀರನ್ನು ಕುಡಿಬೇಕು, ಒಂದು ಗ್ಲಾಸಷ್ಟು. ಬೆಳಿಗ್ಗೆ ಬಿಸಿ ಬಿಸಿ ನೀರು ಕುಡಿದು ಎಕ್ಸಸೈಸ್ ಎಲ್ಲ ಮಾಡಿ ಮುಗಿದ್ಮೇಲೆ ಇವಾಗ ಚಕ್ಕೆ ಟೀನ ಮಾಡ್ಕೊಂಡು ಕುಡಿತಾ ಇದ್ದೀನಿ. ಮಸಾಲೆಗೆ ಬಳಸ್ತೀವಲ್ಲ ಆ ಚಕ್ಕೆಯಿಂದ ಟೀ ಮಾಡಿಕೊಂಡು ಇವಾಗ ಅದನ್ನು ಕುಡಿತಾ ಇದ್ದೀನಿ. ಯೋಗ ಎಲ್ಲ ಮಾಡಿ 20 ಮಿನಿಟ್ಸ್ ಆದಮೇಲೆ ಕುಡಿತಾ ಇದ್ದೀನಿ. ನಮಸ್ಕಾರ ಸ್ನೇಹಿತರೆ, ಗಾಯತ್ರಿ ಹಾಬೀಸ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಸ್ನೇಹಿತರೆ, ಇವತ್ತು ಬೆಳಿಗ್ಗೆ 7:30 ಆಗ್ತಾ ಇದೆ. ಇವತ್ತು ಖುಷಿಗೂ ಕೂಡ ಎಕ್ಸಾಮ್ ಸ್ಟಾರ್ಟ್ ಆಗಿದೆ. ಇವತ್ತರಿಂದ 9th ಎಕ್ಸಾಮ್, ಅವಳಿಗೆ ಫಸ್ಟ್ ಎಕ್ಸಾಮ್ ಇವತ್ತು. ಅವಳು ಮಧ್ಯಾಹ್ನ ಊಟಕ್ಕೆ ಬರ್ತಾಳೆ ಮನೆಗೆ. ಇವತ್ತು ನಂಗೆ ಮಧ್ಯಾಹ್ನ ಅಡುಗೆನೂ ಆಗಬೇಕು, ಬೆಳಿಗ್ಗೆ ಲಂಚ್ ಬಾಕ್ಸು ರೆಡಿ ಆಗಬೇಕು. ಆರುಷಿಗೆ ನಾನಿವತ್ತು ಚಪಾತಿ ಮತ್ತು ಕ್ಯಾಬೇಜ್ ಪಲ್ಯ ಮಾಡ್ತಾ ಇದ್ದೀನಿ. ಆರುಷಿಗೆ ಇನ್ನೂ ಎಕ್ಸಾಮ್ ಸ್ಟಾರ್ಟ್ ಆಗಿಲ್ಲ, ಅವಳಿಗೆ ಲೇಟ್ ಇದೆ. ಖುಷಿಗೆ ಮೊದಲೇ ಎಕ್ಸಾಮ್ ಎಲ್ಲ ಮುಗಿಸಿ ಆಮೇಲೆ 10th ಸ್ಟಾರ್ಟ್ ಮಾಡಿಬಿಡ್ತಾರೆ. ಇವಾಗ ಅವಳು ಸ್ಕೂಲಲ್ಲಿ 10th ಎಕ್ಸಾಮ್ ನಡೀತಾ ಇರೋದ್ರಿಂದ ಅವರಿಗೆ ಒಂದು 4-5 ದಿವಸ ರಜಾ ಇತ್ತು. CBSE ಮಕ್ಕಳಿಗೆಲ್ಲ ಎಕ್ಸಾಮ್ ನಡೀತಾ ಇರೋದ್ರಿಂದ ಅವ್ರ ಸ್ಕೂಲಲ್ಲಿ ಎಕ್ಸಾಮ್ ಬರೀತಾ ಇದ್ದಾರೆ, ಸೆಂಟ್ರಲ್ ಸ್ಕೂಲ್ ಆಗಿರೋದ್ರಿಂದ ಅವರಿಗೆ ರಜಾ ಕೊಟ್ಟಿದ್ರು. ಇವತ್ತರಿಂದ ಅವಳಿಗೆ 9th ಎಕ್ಸಾಮ್ ಸ್ಟಾರ್ಟ್ ಆಗಿದೆ. ಅವಳು ಫುಲ್ ಟೆನ್ಷನಲ್ಲಿದ್ದಾಳೆ, ಎಕ್ಸಾಮ್ ಹೇಗಾಗತ್ತೋ ಹೇಗಾಗತ್ತೋ ಹಾಗೆ ಆಗತ್ತಲ್ವಾ. ಎಕ್ಸಾಮ್ ಅಂದ ತಕ್ಷಣ ಸ್ವಲ್ಪ ಮಕ್ಕಳಿಗೂ ಟೆನ್ಷನ್ ಆಗುತ್ತೆ, ಅದ್ರ ಜೊತೆಗೆ ಅಪ್ಪ ಅಮ್ಮಗೂ ಕೂಡ ಅಷ್ಟೇ ಟೆನ್ಷನ್ ಆಗ್ತಾ ಇರುತ್ತೆ. ಇವತ್ತು ತಿಂಡಿಗೆ ನಾನು ಹೆಸರುಕಾಳು ದೋಸೆ ಮಾಡ್ತಾ ಇದ್ದೀನಿ. ನಾನೀಗ ವೆಯ್ಟ್ ಲಾಸ್ ಚಾಲೆಂಜ್ ಸ್ಟಾರ್ಟ್ ಮಾಡಿದ್ದೀನಿ, ಆಗಲೇ 4 ದಿವಸ ಆಯಿತು. ಇವತ್ತು 4ನೇ ದಿವಸ ಸ್ಟಾರ್ಟ್ ಮಾಡಿ 2 ವಿಡಿಯೋ ಕೂಡ ನಾನು ಗಾಯತ್ರಿ ಟಿಪ್ಸ್ ಆ್ಯಂಡ್ ಕ್ರಿಯೇಷನ್ಸ್ ಚಾನಲಲ್ಲಿ ಶೇರ್ ಮಾಡಿದ್ದೀನಿ. ಯಾರಾದರೂ ವೆಯ್ಟ್ ಲಾಸ್ ಚಾಲೆಂಜಲ್ಲಿ ನೀವು ಕೂಡ ಯಾರಾದರೂ ಚಾಲೆಂಜಲ್ಲಿ ಅಲ್ಲ ಸಾರಿ, ನೀವು ಕೂಡ ಯಾರಾದರೂ ವೆಯ್ಟ್ ಲಾಸ್ ಚಾಲೆಂಜ್ ಮಾಡಬೇಕು ಅಂತ ಅಂದ್ಕೊಂಡ್ರೆ, ನಾನು ಮಾಡೋ ಥರನೇ ಮಾಡಬೇಕು ಅಂತಿದ್ರೆ ಖಂಡಿತ ನೀವು ಅಲ್ಲಿ ವಿಡಿಯೋ ನೋಡಿ ಅದ ಥರ ಮಾಡ್ಬೋದು. ಹಾಗೆಯೇ ಏನಾದರೂ ಅದ್ರ ಜೊತೆಗೆ ಎಕ್ಸಸೈಸ್ ಕೂಡ ಸೇರಿಸ್ಬೇಕಾ ಆ್ಯಡ್ ಮಾಡಬೇಕಾ ಅಂತೇಳಿ ನನಗೆ ಕಮೆಂಟಲ್ಲಿ ತಿಳಿಸಿ.
ನಾನು ಬರೀ ನನ್ನ ಫುಡ್ ಸ್ಟೈಲ್ ಮಾತ್ರ ತೋರಿಸಿದ್ದೀನಿ, ಯಾವ್ಯಾವ ಟೈಮಲ್ಲಿ ಯಾವ ರೀತಿ ತೊಗೊಳ್ತೀನಿ ಅಂತೇಳಿ. ಇಲ್ಲ ಎಕ್ಸಸೈಸ್ ಕೂಡ ನೀವೇನು ಮಾಡ್ತೀರಾ ಅದನ್ನು ಕೂಡ ವಿಡಿಯೋದಲ್ಲಿ ತೋರಿಸಿ ಅಂತ ಕೇಳಿದ್ರೆ ಖಂಡಿತ ಅದನ್ನು ಕೂಡ ಪ್ರತಿದಿನ ನಾನು ಯಾವ ಥರ ಮಾಡ್ತೀನೋ ಅದೇ ಥರ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ. ನಾನು ತಿನ್ನೋ ತಿಂಡಿ ಇರ್ಬೋದು, ಊಟ, ಹಾಗೆ ಎಕ್ಸಸೈಸ್ ಎಲ್ಲ. ಹಾಗೆ ಇವತ್ತಿನ ವಿಡಿಯೋ ನೋಡೋದಕ್ಕಿಂತ ಮುಂಚೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ನಾನು ಮುಂದೆ ಹಾಕುವಂಥ ಎಲ್ಲ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ. ಆಗಲೇ ನಾನು ವಿಡಿಯೋ ಹಾಕಿದೆ, 4 ದಿವಸ ಆಗೋಯಿತು ಆಫೀಸಲ್ಲಿ. ಇವತ್ತು ತುಂಬ ಖುಷಿಯಲ್ಲಿ ಆಗ್ತಾ ಇದ್ದೀನಿ, ಯಾಕೆಂದರೆ ಇವತ್ತು ಬೆಳಿಗ್ಗೆ ನನಗೆ ಪೇಮೆಂಟ್ ಆಯಿತು. ಇವತ್ತು ಪೇಮೆಂಟ್ ಆಯಿತಲ್ಲ, ತುಂಬಾ ಖುಷಿ ಆಯಿತು. ಅದಕ್ಕೋಸ್ಕರ ವಿಡಿಯೋ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಇವಾಗ ಕ್ಯಾಬೇಜ್ ಪಲ್ಯ ಮಾಡೋದಕ್ಕೆ ನಾನು ಒಂದು ಕಡಾಯಿ ಇಟ್ಕೊಂಡ್ಬಿಟ್ಟು ಅದರಲ್ಲಿ ತೆಂಗಿನೆಣ್ಣೆ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಬೆಚ್ಚಗಾಗಿದೆ. ಇದರಲ್ಲೇ ಉದ್ದಿನಬೇಳೆ, ಸಾಸಿವೆ ಕಾಳು ಎಲ್ಲ ಇಟ್ಕೊಂಡ್ಬಿಟ್ಟಿದ್ದೀನಿ. ಅಂದರೆ ಡಬ್ಬ ಒಂದ್ಸರಿ ತೊಳಿಬೇಕು, ತುಂಬ ಧೂಳಾಗ್ಬಿಟ್ಟಿದೆ. ಜಾಸ್ತಿ ದಿವಸ ಏನಾಗಿರಲಿಲ್ಲ ತೊಳೆದು, ಆದರೆ ಚಳಿಗಾಲ ಅಲ್ವಾ, ತುಂಬಾ ಗಾಳಿಗೇನೆ ಧೂಳು ಬಂದ್ಬಿಡತ್ತೆ ಕಿಟಕಿಯಿಂದ. ಅದಕ್ಕೆ ಎಲ್ಲ ಒಂದ್ಸರಿ ಕ್ಲೀನಾಗಿ ತೊಳೆಯೋಣ ಅಂತ ಹೇಳ್ಬಿಟ್ಟು ಎಲ್ಲ ಪುಟ್ ಪುಟ್ಟು ಕವರೆಲ್ಲ ಇದರಲ್ಲೇ ಇಟ್ಕೊಂಡ್ಬಿಟ್ಟಿದ್ದೀನಿ. ಇವಾಗ ಇಲ್ಲಿ ಉದ್ದಿನಬೇಳೆ ಸಾಸಿವೆ ಕಾಳು ಹಾಕ್ಕೊಳ್ತಾ ಇದ್ದೀನಿ, ಹಾಗೆ ಕಡಲೆಬೇಳೆ ಹಾಕ್ಕೊಳ್ತಾ ಇದ್ದೀನಿ. ಎಲ್ಲ ಖಾಲಿ ಮಾಡ್ಕೊಳ್ತಾ ಇದ್ದೀನಿ ಕಡಿಗೆಯಲ್ಲಿ ಇರುವಂಥದ್ದು, ಪುಟ್ ಪುಟ್ಟ ಡಬ್ಬದಲ್ಲಿರುವಂಥದ್ದು. ಯಾಕಂತಂದರೆ ಎಲ್ಲ ಒಂದ್ಸರಿ ತೊಳೆಯೋಣ ಅಂತೇಳಿ, ತುಂಬಾ ಧೂಳು ಇರುತ್ತೆ ಇದಕ್ಕೆಲ್ಲ. ಅದಕ್ಕೆ ಹೆಚ್ಚಾಗಿ ನಾನು ಇದನ್ನ ವಾರಕ್ಕೊಂದ್ಸರಿ ಏನು ಮಾಡ್ತೀನಿ ಅಂದರೆ ಗಟ್ಟಿಯಾಗಿ ಮುಚ್ಚಲು ಹಾಕ್ಬಿಟ್ಟು ಹೊರಗಡೆಯಿಂದ ತೊಳಿತೀನಿ. ತಿಂಗಳಿಗೆ 2 ತಿಂಗಳಿಗೆ ಒಂದ್ಸರಿ ಹೊರಗೆ ಒಳಗೆ ಎಲ್ಲ ತೊಳಿತೀನಿ. ಹಾಗೆ ಇಲ್ಲಿ ಹಸಿಮೆಣಸಿನಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಹಾಕ್ಕೊಳ್ತೀನಿ. ಹಾಗೆ ಒಗ್ಗರಣೆ ಸೊಪ್ಪು ಇಟ್ಕೊಂಡಿದ್ದೀನಿ. ಮಾಡ್ಕೊಂಡಂತ ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ಬೇಗ ಬೇಗ ಲಂಚ್ ಬಾಕ್ಸ್ಗೆ ರೆಡಿ ಮಾಡಿಬಿಟ್ಟು ಹೊರಗೆ ಕೂತು ಬಾಚಿಬಿಟ್ಟು ರೆಡಿ ಮಾಡಬೇಕು ಮಕ್ಕಳಿಗೆ. ಹಾಗೆ ಇಲ್ಲಿ ಚಪಾತಿ ಹಿಟ್ಟು ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಬಾಕ್ಸಿಗೆ. ಇಲ್ಲಿ ಹೆಸರುಕಾಳು ಕೂಡ ನೆನೆಸಿಟ್ಕೊಂಡಿದ್ದೀನಿ. ನಾನು ಡೈಲಿ 7:30 ತಿಂಡಿ ತಿಂತಾ ಇದ್ದೇವೆ, ಸ್ವಲ್ಪ ಲೇಟಾಗಿ ತಿಂತೀನಿ. ಅವತ್ತು ಖುಷಿಗೆ ಫಸ್ಟ್ ಡೇ ಎಕ್ಸಾಮ್ ಅಲ್ವಾ, ನನಗೂ ಸ್ವಲ್ಪ ಟೆನ್ಷನ್ ಆಗ್ತಾ ಇತ್ತು. ಮಕ್ಕಳಿಗೆ ಎಕ್ಸಾಮ್ ಬಂದಾಗ ನಮಗೂ ಹಾಗೆ ಆಗತ್ತಲ್ಲ. ಇವತ್ತು ಮಕ್ಕಳನ್ನ ಕಳಿಸ್ಬಿಟ್ಟೆ ತಿನ್ನು ತಿನ್ನೋಣ ಅಂತ ಅಂದ್ಕೊಂಡಿದ್ದೀನಿ. ನಾವು ವೆಯ್ಟ್ ಲಾಸ್ ಜರ್ನಿನೆಲ್ಲ ಇರುವಾಗ ಏನು ಮಾಡಬೇಕಂದ್ರೆ ನಾವು ಟೈಮ್ ಕರೆಕ್ಟ್ ಟೈಮ್ ಇಟ್ಕೋಬೇಕು. ಪ್ರತಿದಿನ ಅದೇ ಟೈಮಲ್ಲೇ ನಾವು ತಿಂಡಿ ತಿನ್ನಬೇಕು, ಪ್ರತಿಯೊಂದನ್ನು ಕೂಡ ಅಷ್ಟೇ. ಯಾಕೆಂದರೆ ನಾನು ಈಗ ತಿಂಡಿ ತಿನ್ನೋದು ಲೇಟ್ ಆದರೆ ಏನಾಗುತ್ತೆ ಅಂದರೆ ನೆಕ್ಸ್ಟ್ ನಾನು 10:30 ತಿನ್ನುವಂಥ ಟೈಮ್ ಇರುತ್ತಲ್ವ, ಅದು ಮುಂದಾಗುತ್ತೆ, ನವೇನಿ ಹೋಗುತ್ತೆ, ಆ ಥರ ಆಗುತ್ತೆ. ಅದಕ್ಕೋಸ್ಕರ ಆಮೇಲೆ ಊಟ ಟೈಮ್ ಹೆಚ್ಚು ಕಡಿಮೆ ಆಗ್ಬಿಡ ಬಾಚ್ಕೊಡ್ತೆ. ಕ್ಯಾಬೇಜ್ ಒಂದು ಒಗ್ಗರಣೆ ಹಾಕಿಕ್ಕೆ ಬಂದ್ಬಿಡ್ತು. ನೀವು ಎಣ್ಣೆ ಹಾಕವಾ ತಲೆಗೆ? ಮೊದ್ಲು ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ಬಿಡು, ಸಾಫ್ಟ್ ಎಲ್ಲ ಹಾಕಿಲ್ಲ ಬನ್ನಿ. ಅರಿಶಿನ ಸ್ನಾನ ಮಾಡ್ಕೊಂಡ್ಬರ್ತಾರೆ, ಒಂದೇ ಸಲ ಇಬ್ಬರಿಗೂ ಉಪ್ಪುಟ್ಟು ಕಳಿಸ್ಬಿಡ್ತು. ಅರಿಶಿನ ಅರಿಶಿಗೆ ಕೆಮ್ಮು ಸ್ಟಾರ್ಟ್ ಆಗಿದೆ, ಒಳಗೊಂದು ಕಷಾಯ ಮಾಡ್ಬೇಕು ಇವತ್ತು. ಇವಾಗಿನ ಒಂಥರ ಕ್ಲೈಮೇಟ್ ಸರಿ ಇಲ್ಲ, ಎಲ್ಲರಿಗೂ ಯಾರು ನೋಡಿದ್ರು ಕೆಮ್ಮು, ಥಂಡಿ, ಜ್ವರ ಇದೆ ಆಗ್ತಾ ಇದೆ. ಮಕ್ಕಳಿಗೆ ಸ್ಕೂಲಿಂದ ಕೆಮ್ಮು ಜ್ವರ ಎಲ್ಲ ಸ್ಟಾರ್ಟ್ ಆಯಿತು ಅಂದರೆ ಬೇಗ ಕಡಿಮೆ ಮಾಡ್ಕೊಂಡಿಲ್ಲ ಅಂದರೆ ನಮಗೆ ಮನೇಲಿರೋರಿಗೆ ಎಲ್ಲರಿಗೂ ಬಂತು ಅಂತ ತಿಳ್ಕೊಬೋದು. ನೀವು ಕಷಾಯ ಮಾಡಿಡ್ತೀಯ ಸರ್, ನೀವೊಂದು 2 ದಿವಸ ಮಜ್ಜಿಗೆ ಕುಡಿಯೋಣ. ಮೇಡಮ್ ಅವಳಿಗೆ ಮಜ್ಜಿಗೆ ಅಂದರೆ ತುಂಬ ಇಷ್ಟ ಆರುಷಿಗೆ,
ಆದ್ರೆ ಮಜ್ಜಿಗೆ ಕೊಡಿದ ತಕ್ಷಣ ಕೋಲ್ಡ್ ಜಾಸ್ತಿ ಆಗ್ಬಿಡುತ್ತೆ. ಅಷ್ಟೇ, ನನಗೆ ಬೆಲ್ಲ ತಕ್ಕೊಡು ಅಂಚು ಫ್ರಿಜ್ಜಲ್ಲಿ. ಪಲ್ಯಕ್ಕೆ ಸ್ವಲ್ಪ ಬೆಲ್ಲ ಕೂಡ ಸೇರಿಸ್ಕೊಡ್ತಾ ಇದ್ದೀನಿ. ಕಷಾಯ ಕರೆಕ್ಟಾಗಿ ಪುಡಿ ಮಾಡಿ ಇಡ್ತೀನಿ. ಮೇಲೆ ತುಳಸಿ ಒಂದ್ ಎರಡು ತುಳಸಿ ತೆಕ್ಕ ಬಂದ್ಕೊಂಡು ತುಳಸಿ ತಿನ್ನಿ. ಹೋಗಿ ಗಿಡದಿಂದ ಎರಡು ತುಳಸಿಗೆ ಹೋಯ್ತವ. ಹೋಗು ತುಳಸಿ ಎಲ್ಲ ಕೊಯ್ಕೋಬಾ, ಕಡಿಮೆ ಆಗ್ತಾವ. ಅಷ್ಟು ತುಳಸಿ ಇಲ್ಲ, ಸ್ವಲ್ಪ ಜೇನುತುಪ್ಪ ಹಾಕಿ ಕೊಡ್ತೆ. ಇವತ್ತು ಅಕ್ಕ ಊಟಕ್ಕೆ ಬತ್ತು ನಿಮ್ಗೆ ಬಾಕ್ಸ್ ಕೊಟ್ಕೊಂಡು ಬೇಜಾರಲ್ಲ ನಿಮಗೆ? ಬೇಜಾರಿಲ್ಲ. ನಾನಿವಾಗ ಪುಲ್ಕ ಮಾಡ್ತಾ ಇದ್ದೀನಿ, ಲೇಟ್ ಆಗಿಬಿಡತ್ತೆ ಅಂತೇಳಿ ಹಸ್ಬೆಂಡ್ ಇಲ್ಲಿ ಆರುಷಿಗೆ ದ್ರಾಕ್ಷಿ ಹಣ್ಣು ತೊಳೆದ್ಬಿಟ್ಟು ಬಾಕ್ಸಿಗೆ ಹಾಕ್ತಾ ಇದ್ದಾರೆ, ಆಮೇಲೆ ಸ್ಕೂಲ್ ಬಸ್ ಬಂದುಬಿಡತ್ತೆ ಅಂತೇಳಿ. ಆರುಷಿ ಬೆಳಿಗ್ಗೆ ಹೆಚ್ಚಾಗಿ ಅವಳು ಬಾಕ್ಸ್ ಅವಳೇ ತುಂಬ್ಕೋತೀನಿ ಅಂತ ಬರ್ತಾಳೆ, ಯಾಕೆಂದರೆ ನಾನು ಹಾಕಿದ್ದು ಅವಳಿಗೆ ಹೆಚ್ಚಾಗಿ ಬಿಡತ್ತಂತೆ, ಅದಕ್ಕೆ ನಾನೇ ಹಾಕ್ಕೊಳ್ತೀನಿ ಅಂತ ಹೇಳ್ತಾಳೆ. ಹೆಚ್ಚಿನ ದಿನ ನಾನೇ ಬಾಕ್ಸ್ ಹಾಕಿಟ್ಟಿರ್ತೀನಿ, ಕೆಲವೊಮ್ಮೆ ಗಡಿಬಿಡಿಯಲ್ಲಿದ್ದಾಗ ಅವಳೇ ಬಂದು ಹಾಕ್ಕೋತಾಳೆ, ನೀನು ಹಾಕೋದು ಬೇಡಮ್ಮ ನೀನು ಜಾಸ್ತಿ ಹಾಕಿಬಿಡ್ತೀಯ ಅಂತೇಳಿ ಬರ್ತಾಳೆ ಅವಳು. ಬಾಯ್ ಅರ್ಷಿ, ಬಾಯ್, ಚಲೋ ಮಾಡು ಎಕ್ಸಾಮ್ನ, ಆಲ್ ದ ಬೆಸ್ಟ್. ಕಟ್ಟ ಸ್ಕೂಲ್ ಬಸ್ ಆಗಲೇ ಬಂದಿದ್ದಾಯ್ತು, ಸ್ವಲ್ಪ ಲೇಟ್ ಆಯಿತು ಖುಷಿಗೆ. ಮಕ್ಕಳನ್ನ ಸ್ಕೂಲಿಗೆ ಕಳಿಸ್ಬಿಟ್ಟು ಇವಾಗ ನಾನು ಹೆಸರುಕಾಳು ದೋಸೆ ಮಾಡ್ತಾ ಇದ್ದೀನಿ, ನನಗೆ ಮತ್ತು ಹಸ್ಬೆಂಡ್ಗೆ. ಮೊದಲು ಹಸ್ಬೆಂಡ್ಗೆ ದೋಸೆ ಕೊಟ್ಬಿಟ್ಟು ಆನಂತರ ನಾನು ತಿಂತೀನಿ. ಇದ್ರ ಜೊತೆಗೆ ಇವತ್ತು ಚಟ್ನಿ ಏನು ಮಾಡ್ತಾ ಇಲ್ಲ, ಇದಕ್ಕೆ ಹಸಿಮೆಣಸು ಶುಂಠಿ ಜೀರಿಗೆ ಎಲ್ಲ ಹಾಕಿರ್ತೀವಿ, ಚಟ್ನಿ ಏನು ಬೇಕು ಅಂತಿರಲ್ಲ. ಆದರೂ ಇದ್ರ ಜೊತೆಗೆ ತಿನ್ನೋದಕ್ಕೆ ಇವಾಗ ಕ್ಯಾಬೇಜ್ ಪಲ್ಯ ಇದೆ, ಅದು ಪುಲ್ಕಕ್ಕೆ ಅಂತ ಮಾಡಿದ್ದು, ಇದಕ್ಕೂ ಕೂಡ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಮತ್ತೇನು ಮಾಡೋದಕ್ಕೆ ಹೋಗಿಲ್ಲ. ದೋಸೆ ಹಾಕ್ಕೊಂಡಿದ್ದೀನಿ, ಒಂದು ಸೈಡ್ ಬೆಂದಿದೆ, ಇವಾಗ ಇನ್ನೊಂದು ಸೈಡು ತಿರುವಿ ಹಾಕ್ತಾ ಇದ್ದೀನಿ. ಇದನ್ನು ವೇಟ್ ಲಾಸಿಗೆ ಅಂತ ಮಾಡ್ಕೊಂಡಿರುವಂಥದ್ದು. ಎಷ್ಟು ಚೆನ್ನಾಗಿ ಬಂದಿದೆ, ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿತ್ತು. ನಾನಿಲ್ಲಿ ಒಂದೇ ದೋಸೆ ತಿಂತಾ ಇದ್ದೀನಿ. ಇವತ್ತು ತಿಂಡಿ ತಿಂದುಬಿಟ್ಟೆ, ಹೊರಗಡೆ ಎಲ್ಲ ಕ್ಲೀನ್ ಮಾಡೋಣ ಅಂತ ಬಂದೆ, ಹಾಗೆ ಹಸುವಿನ ಕರುಗಳು ಕೂಡ ಬಂತು, ಅದಕ್ಕೆ ತರಕಾರಿ ಸಿಪ್ಪೆ ಹಣ್ಣಿನ ಸಿಪ್ಪೆ ಎಲ್ಲ ಇತ್ತು, ಅದನ್ನ ಕೊಟ್ಟೆ. ಅದು ತಿಂದುಬಿಟ್ಟು ಇವಾಗ ಹೊರಡ್ತೋದು. ಅಮರ್ಲಿಲಿ ಪ್ಲ್ಯಾಂಟ್ ಥರನೇ ಇರುತ್ತೆ ನೋಡಿ, ಇದು ಗಡ್ಡೆಯಿಂದನೇ ಆಗುವಂಥದ್ದು. ಇದಕ್ಕೆ ಅಮೆರಿಕ ತಾವರೆ ಅಂತ ಹೇಳ್ತಾರೆ ಸಿರ್ಸಿ ಕಡೆ. ಇದರಲ್ಲಿ ಮೊಗ್ಗು ಬಿಟ್ಟಿದೆ, ಹೂ ಕೂಡ ತುಂಬ ಚೆನ್ನಾಗಿ ಬರುತ್ತೆ ನೋಡಿ, ಈ ರೀತಿ ಇರುತ್ತೆ ಇದರ ಹೂವು.
ಅರಳದ ಮೇಲೆ ಈ ರೀತಿ ಕಾಣಿಸುತ್ತೆ. ಮೊಗ್ಗು ತುಂಬ ಚೆನ್ನಾಗಾಗಿದೆ, ಒಂದು ಮೊಗ್ಗಲ್ಲಿ ಎರಡರಿಂದ ಮೂರು ಹೂವು ಆಗುತ್ತೆ. ಹಾಗೆ ನೋಡಿ ಇಲ್ಲಿ ವೈಟ್ ಕಲರಲ್ಲಿ ಲಿಲ್ಲಿ ಪ್ಲ್ಯಾಂಟಲ್ಲಿ ಹೂ ಬಿಟ್ಟಿದೆ. ಅವತ್ತು ಒಂದಾಗಿತ್ತು, ನಾಲ್ಕು ಹೂ ಬಿಟ್ಟಿತ್ತು, ಇವಾಗ ಇನ್ನೊಂದು ಪಾಟಲ್ಲಿ ಕೂಡ ಆಗಿದೆ. ಹಾಗೆ ಆಲೂಗಡ್ಡೆ ಸಿಪ್ಪೆ ತೆಗೆದು ನೀರಲ್ಲಿ ನೆನೆಸಿಟ್ಕೊಳ್ತಾ ಇದ್ದೀನಿ ಗಿಡಗಳಿಗೆ ಹಾಕೋದಿಕ್ಕೆ ಅಂತೇಳ್ಬಿಟ್ಟು. ಕೆಲವರಿಗೆ ನನಗೆ ಯೂಟ್ಯೂಬಿಂದ ಹಣ ಬರುತ್ತಾ ಅನ್ನೋ ಕ್ಯೂರಿಯಾಸಿಟಿ ಇತ್ತು. ಎಷ್ಟೋ ಜನ ನನ್ನ ಹತ್ರ ಕೇಳ್ತಾ ಇದ್ರು ನಿಮಗೆ ಯೂಟ್ಯೂಬಿಂದ ಹಣ ಬರುತ್ತಾ ಅಂತೇಳಿ. ನನ್ನ ಪರಿಚಯದವರು ಹಾಗೆ ರಿಲೇಟಿವ್ಸ್ ತುಂಬ ಜನ ಕೇಳ್ತಾ ಇದ್ರು. ಯೂಟ್ಯೂಬಲ್ಲೂ ಕೂಡ ಎಷ್ಟೋ ಜನ ನನಗೆ ಕಮೆಂಟ್ ಮಾಡಿ, ಅಕ್ಕ ನಿಮಗೆ ಪ್ರತಿ ತಿಂಗಳ ಹಣ ಬರುತ್ತಾ ಅಂತ ಕೇಳ್ತಾ ಇದ್ರು. ನನಗೆ ಲಾಸ್ಟ್ ಇಯರು 12 ತಿಂಗಳಲ್ಲಿ 8 ತಿಂಗಳ ಹಣ ಬಂದಿದೆ, ಮತ್ತು 4 ತಿಂಗಳ ಬಂದಿಲ್ಲ. ಕೆಲವೊಮ್ಮೆ ನಾನು ಪ್ರತಿದಿನ ವಿಡಿಯೋ ಹಾಕದೇ ಇರೋದು ಕಾರಣ ಆಗಿರುತ್ತೆ. ಇನ್ನು ಕೆಲವೊಮ್ಮೆ ನಮ್ಮ ವ್ಯೂಸ್ ಕಡಿಮೆ ಇದ್ದರೂ ಕೂಡ ಆ ಮಂತಲ್ಲಿ ಪೇಮೆಂಟ್ ಆಗೋಲ್ಲ. $100 ಆಗಿರಬೇಕು ಒಂದು ಮಂತಲ್ಲಿ ಪೇಮೆಂಟ್ ಆಗಬೇಕಂದ್ರೆ. $100 ಆಗಿಲ್ಲ ಅಂದಾಗ ಆ ಮಂತಲ್ಲಿ ನಮಗೆ ಪೇಮೆಂಟ್ ಆಗೋಲ್ಲ. ಆವಾಗ ನೆಕ್ಸ್ಟ್ ಮಂತು 2 ತಿಂಗಳದ ಹಣ ಸೇರಿ ಬರುತ್ತೆ. ಆ ರೀತಿಯಾಗಿ ನನಗೆ ಬಂದಿದೆ. ಒಂದೊಂದು ಸರಿ ಏನಾಗಿತ್ತು ಅಂದರೆ ಪೂರ್ಣ $100 ಆಗಿರಲಿಲ್ಲ, ನೆಕ್ಸ್ಟ್ ಮಂತಲ್ಲಿ 2 ತಿಂಗಳದ್ದು ಸೇರಿ ನನಗೆ ಪೇಮೆಂಟ್ ಆಗಿದೆ. ಹಾಗೆ ಇವಾಗ ಮಧ್ಯಾಹ್ನದ ಊಟ ಟೈಮು, ನಾನು ಊಟಕ್ಕೆ ಅಂತ ಕೂತ್ಕೊಂಡಿದ್ದೀನಿ, ಬನ್ನಿ ನೀವು ಕೂಡ ಊಟ ಮಾಡೋಣ. ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ, ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೇರೆಯವ್ರ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ, ಹಾಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ಇನ್ನೊಂದು ವಿಡಿಯೋ ಜೊತೆಗೆ ನಿಮ್ಮನ್ನು ಭೇಟಿಯಾಗ್ತೀನಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.